ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್. ಮೊನ್ನೆ ಸುರಿದ ಭಾರಿ ಮಳೆ, ದಾಖಲೆಯ ಮಳೆ, ಅದಕ್ಕೆ ಬೆಂಗಳೂರಂತೂ ನಡುಗೋಯ್ತು. ಸತತ ಮೂರನೇ ದಿವಸ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಮಾಡ್ತಿದ್ದಾರೆ. ಬೆಂಗಳೂರಿನ ಹೊರಮಾವಿನಲ್ಲಿ ಜನರಂತೂ ನೀರಲೇ ಬದುಕುವಂತ ಪರಿಸ್ಥಿತಿ. ಮೂರು ದಿನಗಳಿಂದ ಸಂಕಷ್ಟದಲ್ಲೇ ಬದುಕ್ತಾ ಇದ್ದಾರೆ ಅಲ್ಲಿ ಜನ. ಬ್ರೇಕಿಂಗ್ ನ್ಯೂಸ್. ಅಬ್ಬಾ, ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಕಡೆ ಬರ್ತಿದ್ದಾರೆ, ನಮಗೊಂದಷ್ಟು ಸಹಾಯ ಆಗುತ್ತೆ ಅಂತ ಜನ ನಿರೀಕ್ಷೆ ಮಾಡ್ತಿದ್ರು. ಸಿಎಂಗೆ ಕಷ್ಟ ಕೇಳಿಸ್ಕೊಳ್ಳೋದಕ್ಕೆ ಕಾದಿದ್ರು ಜನ. ಆದರೆ ಈಗ ಅವರೆಲ್ಲರಿಗೂ ಕೂಡ ಬೇಜಾರಾಗೋಗಿದೆ. ಸಿಟಿ ರೌಂಡ್ಸ್ಗೆ ಬಂದರು ಸಿಎಂ, ಜನ ಅಷ್ಟೆಲ್ಲ ಕಾಯ್ತಿದ್ದಾರೆ, ನೀರಲ್ಲೇ ಬದುಕು ಸಾಗಿಸ್ತಿದ್ದಾರೆ. ಕುಡಿಯಕ್ಕೆ ನೀರಿಲ್ಲ, ಅಡುಗೆ ಮಾಡಕ್ಕೆ ನೀರಿಲ್ಲ. ಸಿಎಂ ಬಂದರು, 5 ನಿಮಿಷ ಇದ್ರು, ವಾಪಸ್ ಹೋದ್ರು. ಮುಖ್ಯ ದ್ವಾರದ ಹತ್ರ ಬಂದು ನಿಂತ್ಕೊಂಡ್ರು, ಮಾಹಿತಿ ಪಡ್ಕೊಂಡ್ರು, ಕಾರ ವಾಪಸ್ ಹೋದ್ರು. ಶ್ರೀ ಸಾಯಿ ಲೇಔಟ್ನಲ್ಲಿ ಕೇವಲ 5 ನಿಮಿಷದ ಪರಿಶೀಲನೆ, ಮತ್ತೆ ಫಾಸ್ಟ್. ಅಹವಾಲು ಕೇಳಿಸ್ಕೊಳ್ಳೋದಕ್ಕೆ ಜನರಿಗೂ ಕೂಡ ಸಿಗಲಿಲ್ಲ. ಮುಖ್ಯಮಂತ್ರಿಗಳು ಮನೆಗೆ ಬಂದು ನಮ್ಮ ಪರಿಸ್ಥಿತಿ ನೋಡ್ತಾರೆ ಅನ್ಕೊಂಡಿದ್ರು, ಆಗಲಿಲ್ಲ. ನಮ್ಮ ಕಷ್ಟ ಕೇಳ್ತಾರೆ ಅನ್ಕೊಂಡ್ರು, ಆದರೆ ಆಗಲಿಲ್ಲ. ಇನ್ಯಾವ ಪುರುಷಾರ್ಥಕ್ಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಬಂದರು ಸಿಎಂ ಆಗಿದ್ರೆ, ಯಾವ ಪುರುಷಾರ್ಥಕ್ಕೆ ಬಂದರು ಅಂತ ಜನ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. 3 ದಿನಗಳಿಂದ ಧೋ ಅಂತ ಮಳೆ ಬರ್ತಿದೆ, ನೀರು, ಚಳಿಯಲ್ಲಿ ಬದುಕ್ತಾ ಇದ್ದೀವಿ ನಾವು. ಊಟ ಸರಿಯಾಗಿಲ್ಲ, ಮಕ್ಕಳಿಗೆ ಊಟ ಹಾಕಕ್ಕಾಗ್ತಿಲ್ಲ, ದೊಡ್ಡವರು ಒದ್ದಾಡ್ತಿದ್ದಾರೆ, ನೀರು ಸಿಗದೆ ಪರದಾಡ್ತಿದ್ದೀವಿ. ಆದರೆ ಸಿಎಂ ಬಂದರು, ನಮ್ಮ ಸಮಸ್ಯೆ ಕೇಳಕ್ಕೆ ಬಂದರೂ ಅದ್ರ ಕೇಳಿಸ್ಕೊಳ್ಳೇ ಇಲ್ಲ, ಟೈಮೇ ಇಲ್ಲ ಪಾಪ ಅವ್ರಿಗೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇದು ಕಾಟಾಚಾರದ ಭೇಟಿ, ಇದು ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲೇನಾಯ್ತು ನೀವೇ ನೋಡಿ. ನೀರು ಇವಾಗ ಅವ್ರು ಬಂದ್ರು ಅಂತ ಹೇಳಿದ್ರು, ನಮ್ನೆ ಯಾರು ಬಿಟ್ಟಿಲ್ಲ, ನಾವು ಮಾತು ಆಡಿಲ್ಲ, ನಾವು ನೋಡು ಇಲ್ಲ. ಹೇಳ್ಬೇಕಾಗಿತ್ತು, ಫುಲ್ ಲಾಸ್ ಆಗಿದೆ ನಮ್ದು. ಏನಂತ ನಾವು ಹೇಳ್ಬೋದು, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಬೆಡ್ ಎಲ್ಲ ಹೋಗಿದೆ, ರೇಷನ್ ಫುಲ್ ಹೋಗ್ಬಿಟ್ಟಿದೆ. ಅದ್ ಬಂದು ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ನಮ್ ಕಷ್ಟ ಅಲ್ವಾ. ಅವ್ರ ಹಂಗೆ ಹೋದ್ರೆ ನಾವೇನ್ ಮಾಡಕ್ಕಾಗಲ್ಲ, ಎಲ್ರು ಓಡೋದ್ರು. ನಾವು ಬರೋಷ್ಗೆ ಅವ್ರು ಇಲ್ಲ ಅಲ್ಲಿ, ನಾವು ನೋಡೂ ಇಲ್ಲ ಅವ್ರನ್ನ. ಅವ್ರು ಏನಾದ್ರೂ ಪರಿಹಾರ ಕೊಟ್ಟೆ ಕೊಡ್ಬೇಕಂತ ಹೇಳ್ತೀವಿ ಮೇಡಮ್. ಎಲ್ಲ ಚಿಕ್ಕ ಚಿಕ್ಕ ಮಕ್ಳು, ಆ ಮಕ್ಳೆಲ್ಲ ಏನು ಸ್ಕೂಲ್ ಇಲ್ಲ ಏನಿಲ್ಲ, ಮನೇಲಿ ಇಟ್ಕೊಂಡು ತುಂಬಾ ಪಾಠ ಅವ್ರಿಗೆ. ನೈಟ್ 12 ಗಂಟೆಗೆ ನಾವು ಪಟ್ಟಿರೋ ಕಷ್ಟ ನಮ್ಗೆ ಗೊತ್ತು. ಕಾಯ್ತಾ ಸರ್, ನಾವು ಪೊಲೀಸ್ ಬ್ಯಾರಿಕೇಡ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ರು ನಮ್ಮನ್ನ. ಪೊಲೀಸ್ ಅವ್ರು ಬಿಡ್ಲಿಲ್ಲ ಅಲ್ಲಿ. ನಾವು ಯಾರ ಹತ್ರ ಮಾತಾಡೋದೀಗ? ನಾವು 3 ದಿನ ಆಯ್ತು ನಿದ್ದೆ ಮಾಡಿ. ಹೌದು ಸರ್, ನಾನು 3 ದಿವಸ ಆಯ್ತು ಸರ್ ಕೆಲ್ಸಕ್ಕೆ ಹೋಗಿ. ನನ್ನ ಸಂಬಳ ಯಾರು ಕೊಡ್ತಾರೆ ಹೇಳಿ? ನಾವಿರೋದ ಬಾಡಿಗೆ ಮನೆಯಲ್ಲಿ, 10 ವರ್ಷದಿಂದ ಇದೇ ಪ್ರಾಬ್ಲಮ್ ನಮ್ಗೆ, ಇದೇ ಪರಿಸ್ಥಿತಿ ಸರ್. ಹೋದ ವರ್ಷ ಪ್ರಾಮಿಸ್ ಮಾಡಿದ್ರು ಅವರು, ಏ ಈ ತರ ಆಗಲ್ರಿ, MLA CM ಬಂದು ಹೇಳಿದ್ರು. ತಿರ್ಗಾ ನನ್ನ ಬೇರೆ ಮನೆಗಾರು ಹೋಗ್ತಿದ್ದೆ ನಾನು, ಅವ್ರು ಯಾಕೆ ಪ್ರಾಮಿಸ್ ಮಾಡ್ಬೇಕು? ಆಶ್ವಾಸನೆ ಅಷ್ಟೇನೆ, 10,000 ರೂಪಾಯಿ 3 ವರ್ಷ ಮುಂದೆ ಒಂದು 10,000 ರೂಪಾಯಿ ಕೊಟ್ರು, 2.5 ಲಕ್ಷ ರೂಪಾಯಿ ಲಾಸ್ ಆಗಿತ್ತು ನಂದು. ಬೆಡ್ಡು, ಕಾರು, ಬೈಕು ಎಲ್ಲ ಹೋಯ್ತು ಸರ್, ಅಲ್ಲೇ ನಿಂತು ಅಲ್ಲೇ ಓಡಿಸಿಟ್ಟಿರ್ತಾರೆ ಮೇಡಮ್. ಅದು ನಿಜವಾದದು. ನಮ್ಮನ್ನ ಮಾತಾಡಕ್ಕೆ ಅಲ್ಲಿ ಬಂದಿದ್ರೆ ನಾವು ಹೇಳ್ತಾ ಇದ್ವಿ, ನಮ್ಮ ಮನೆ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ವಿ, ನಮ್ಮ ವಯಸ್ಸಾದ ಅಜ್ಜ, ನಮ್ಮ ತಾಯಿ, ನಮ್ಮ ವೈಫ್, ನನ್ನ ಮಕ್ಕಳನ್ನ ಎಲ್ಲ ತೋರಿಸಿದೆ. ನಿನ್ನೆ ನಮ್ಮ SLC ಮಗಳು SLC ರಿಸಲ್ಟ್ ನೋಡಕ್ಕೆ ಎಷ್ಟು ಒದ್ದಾಡಿದ್ ಗೊತ್ತಾ? ಕರೆಂಟ್ ಇಲ್ಲ, ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ, ಏನ್ ಮಾಡೋದು? ಸದ್ಯ ಪರಿಸ್ಥಿತಿ ಈಗೆಲ್ಲ, ಇವತ್ತು ಮೋಟರ್ 3 ದಿನದಿಂದ 4 ದಿನದಿಂದ ಕರೆಂಟ್ ಇಲ್ಲ, ನೀರನ್ನೆಲ್ಲ ಯಾರು ಎತ್ತ ಹಾಕ್ಲೇ ಇಲ್ಲ. ಇವತ್ತು CM ಬರ್ತಾರೆ ಅಂತ ಹೇಳಿರೋದಕ್ಕೆ ಮೋಟರ್ ಎಲ್ಲ ಹಾಕಿ ನೀರೆಲ್ಲ ಎತ್ತ ಹಾಕ್ತಾ ಇದ್ದಾರೆ. ಆದ್ರೂ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಿಲ್ಲ ಇಲ್ಲಿವರೆಗೂ. ಅವ್ರು ಬಂದು CM ಯಾಕೆ ಒಳಗಡೆ ಬಂದಿಲ್ಲ ಅಂತ ನಮಗ್ ಗೊತ್ತಿಲ್ಲ. ನಾವು ಬಂದು ನಮ್ಮ ಹತ್ರ ಮಾತಾಡ್ಸಿದ್ರೆ ತಾನೇ ಅವ್ರ ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ. ಕಣ್ಣಲ್ಲಿ ನೋಡ್ಬೇಕು, ನಮ್ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕು. ನಾವು ಈಗ ಬಾಡಿಗೆ ಇರೋರೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ, ನಾವು ಸ್ವಂತ ಮನೆ ಇರೋರು ಎಲ್ಲಿ ಬಿಟ್ಟು ಎಲ್ಲಿ ಹೋಗ್ಬೇಕು? ನಾವು ಈ ಕಡೆ ಊಟಕ್ಕಿಲ್ಲ, ನೀರಿಲ್ಲ, ಕುಡಿಯಕ್ ನೀರಿಲ್ಲ, ಏನಿಲ್ಲ. ಏನ್ ಬೇಕಂದ್ರು ಆ ನೀರಲ್ಲೇ ಎತ್ಕೊಂಡು ಬರ್ಬೇಕು, ಮಕ್ಕಳೆಲ್ಲ ಸ್ಕೂಲ್ ಕಳಿಸ್ಬೇಕು, ನಮ್ ಪಾಡ್ ನೋಡಿ ಅವ್ರು ಆಮೇಲೆ ಡಿಸೈಡ್ ಮಾಡ್ಬೇಕು. ಅಲ್ಲಿಂದ ಬಂದು ಮೈನ್ ರೋಡ್ ಅಲ್ಲೇ ಬಂದು ಹೋಗ್ಬಿಟ್ರೆ ನಮ್ ಪ್ರಾಬ್ಲಮ್ ಎಲ್ಲ ಅವ್ರಿಗೆ ಗೊತ್ತಾಗುತ್ತಾ? ನಮ್ ಪರಿಸ್ಥಿತಿ ನೋಡಿ ಅವ್ರು ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ವರ್ಷ ವರ್ಷ ಇದೇ ಪರಿಸ್ಥಿತಿ ನಮ್ಗೆ, 5 ವರ್ಷದಿಂದ ನಮ್ ಪರಿಸ್ಥಿತಿ ನೋಡಿ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಬೇಡ್ಕೊಂತ ಇದ್ದೀನಿ ನಾನು. ಮನೇಲಿ ನೀರಿಲ್ಲ ಸದ್ಯಕ್ಕೆ, ಕರೆಂಟ್ ಕೊಟ್ಟಿದ್ದಾರೆ ನಿನ್ನೆ ಸಾಯಂಕಾಲ, ಆದ್ರೆ ಇಲ್ಲಿ ಓಡಾಡಕ್ಕೆ ರಸ್ತೆಯಲ್ಲಿ ಏನು ಪ್ರಾಬ್ಲಮ್, ಎಲ್ಲಾನು ಪ್ರಾಬ್ಲಮ್, ಯಾವ್ದು ಸಾಲ್ವ್ ಮಾಡ್ಲೇ ಇಲ್ಲ. ಯಾ ವರ್ಷ ವರ್ಷ ಬರೋದು, ನೋಡ್ಕೊಳ್ಳೋದು, ಹೋಗೋದು, ಪ್ರಾಬ್ಲಮ್ ಅಂತೂ ಸಾಲ್ವ್ ಮಾಡಿದ್ರು ಅನ್ಕೊಂಡಿದ್ದೆ. 6 ತಿಂಗಳಿಗೊಂದ್ಸಲಿ 2 ಸಲಿ ಆಗ್ಬಿಡ್ತಿದ್ರು. ಹೋದ ಸಲ ಆಗುವಾಗ ನಮ್ಮ ಮನೆಯಲ್ಲಿ 3.5 ಲಕ್ಷ ರೂಪಾಯಿ ಹೋಯ್ತು, ಅದಕ್ಕೆ ಬೇರೆ ಗೌರ್ಮೆಂಟ್ ಕೊಟ್ಟಿದ್ದು 10,000 ರೂಪಾಯಿ.
ಇವಾಗ ಏನ್ ಮಾಡ್ತಾರೆ ವ್ಯವಸ್ಥೆ ಗೊತ್ತಿಲ್ಲ. ಇದು ವರ್ಷ ವರ್ಷ ಹಿಂಗೆ ಆದ್ರೆ ನಾವು ಕಷ್ಟ ಬಿದ್ದು ಸಂಪಾದನೆ ಮಾಡಿ ಸೇರ್ಸಿಕ್ಕಿದ್ರು ಅದೆಲ್ಲ ಒಂದೇ ಸಲ ಹಾಳಾಗೋಗ್ಬಿಡ್ತು. ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ತಾರೆ ಎಂತಾದ್ರು ಹೋಗ್ತೀವಿ, ಆದ್ರೆ ಅದ್ ಮಾಡೋಕ್ಕೆ ಸವಲತ್ತು ಕೊಡ್ತಾ ಇಲ್ಲ. ಇದರಲ್ಲಿ ಇದು ಬೇರೆ ಬಾಧೆ ನಮಗೆ, ಹಾವು ಬರೋದು ಎಲ್ಲ ಮಕ್ಕಳು ಬರೀ ಮಕ್ಕಳು ಇಟ್ಕೊಂಡಿದೀವಿ. ಇವರೆಲ್ಲ ಕರ್ತವ್ಯಗೆ ಕರೆಕ್ಟ್ ಆಗಿ ನಮಗೆ ವ್ಯವಸ್ಥೆ ಮಾಡ್ಬೇಕಲ್ಲ ಸರ್. ಹಾಲು ಕೊಡ್ತೀನಿ ಅದು ಕೊಡ್ತೀನಿ ಇಲ್ಲಿ ಇವಾಗ ಬಂದಿದ್ದಾರೆ. ಇವಾಗ ಏನ್ ಟೈಮು ಇಷ್ಟೂರ ನಿನ್ನೆ ಇಷ್ಟಿತ್ತು, ಇವತ್ತು ಕಮ್ಮಿ ಆಗಿದೆ. ಅದು ಸಿ ಎಂ ಬರ್ತಾರೆ ನಿನ್ನೆನೆ ಅದು ಮಾಡಿ ಆ ಕೆಲಸ ಮಾಡಿದ್ರೆ ಇಷ್ಟೊಂದು ನೀರು ಇರ್ತಾ ಇಲ್ಲ. ನಿನ್ನೆ ಸಿ ಎಂ ಬರ್ತಾರೆ ಅಂದ್ರು ಮಾಡಿದ್ರು ಅರ್ಧನೇ ಆಗಿದೆ, ಅದನ್ನು ಪೂರ್ತಿ ಆಗಿಲ್ಲ. ಇಂಜಿನಿಯರ್ಸ್ಗೆ ನಾನು ಆದೇಶ ಕೊಟ್ಟಿದ್ದೇನೆ, ಎರಡು ವೆಂಟ್ ಆಗ್ಬೇಕು. ಒಂದ್ ನಿಮಿಷ ಕೇಳ್ತೀನಿ. ವೆಂಟ್ ಇದ್ದು ಮುಂದಿನ ವಾರ ಟೆಂಡರ್ ಕರೀತಾ ಇದ್ದೇವೆ. ಸುಮಾರು 42 ಕೋಟಿ ರೂಪಾಯಿ ರೈಲ್ವೆದ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಒಂದು 5-6 ತಿಂಗಳಲ್ಲಿ ಆದ್ರೆ ಇದು ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಈ ಅರ್ಕಾವತಿ ಲೇಔಟ್ ನಿಂದ ಹೋಗುವಂತದ್ದು ಇನ್ನೊಂದು ವೆಂಟ್ ಮಾಡಬೇಕು ಅಂದಿದ್ದಾರೆ. ಅದು ಕೂಡ ರೈಲ್ವೆದ ಕರೆಸ್ಪಾಂಡೆನ್ಸ್ ಆಗಿದೆ, ಅದನ್ನು ಕೂಡ ಮಾಡ್ತೀವಿ. ಎರಡನ್ನೂ ಕೂಡ ಇನ್ನು 6 ತಿಂಗಳಲ್ಲಿ ಮುಗಿಸ್ತೀವಿ. ಇಂಜಿನಿಯರ್ಸ್ಗೆ ನಾನು ಆದೇಶ ಕೊಟ್ಟಿದ್ದೇನೆ, ಎರಡು ವೆಂಟ್ ಆಗ್ಬೇಕು. ಒಂದ್ ನಿಮಿಷ ಕೇಳ್ತೀನಿ. ವೆಂಟ್ ಇದ್ದು ಮುಂದಿನ ವಾರ ಟೆಂಡರ್ ಕರೀತಾ ಇದ್ದೇವೆ. ಸುಮಾರು 42 ಕೋಟಿ ರೂಪಾಯಿ ರೈಲ್ವೆದ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಒಂದು 5-6 ತಿಂಗಳಲ್ಲಿ ಆದ್ರೆ ಇದು ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಈ ಅರ್ಕಾವತಿ ಲೇಔಟ್ ನಿಂದ ಹೋಗುವಂತದ್ದು ಇನ್ನೊಂದು ವೆಂಟ್ ಮಾಡಬೇಕು ಅಂದಿದ್ದಾರೆ. ಅದು ಕೂಡ ರೈಲ್ವೆ ಕರೆಸ್ಪಾಂಡೆನ್ಸ್ ಆಗಿದೆ, ಅದನ್ನು ಕೂಡ ಮಾಡ್ತೀವಿ. ಎರಡನ್ನು ಕೂಡ ಇನ್ನು 6 ತಿಂಗಳಲ್ಲಿ. ಪ್ರತಿ ವರ್ಷ ನಾವಂತೂ ನ್ಯೂಸ್ ಮಾಡ್ತಾನೆ ಇರ್ತೀವಿ, ಆದರೆ ಈ ಪರಿಸ್ಥಿತಿ ಒಂಚೂರು ಚೇಂಜ್ ಆದಂಗೆ ಅಥವಾ ಸುಧಾರಿಸೋಂಗೆ ಕಾಣಿಸ್ತಾನೆ ಇಲ್ಲ. ಕೋಟಿ ಕೋಟಿ ಅಂತ ಮಾತಾಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ, ಆದರೂ ಕೂಡ ಸಿಲಿಕಾನ್ ಸಿಟಿಗೆ ಇದೆಂಥ ಗತಿ. 1000 ಕೋಟಿ ಖರ್ಚು ಮಾಡಿದ್ರು ಕೂಡ ರಾಜಕಾಲುವೆಗೆ ಸಿಗ್ತಾನೆ ಇಲ್ಲ ಮುಕ್ತಿ. ಬೆಂಗಳೂರಿನ ಅಂತರ ಸ್ವಿಮ್ಮಿಂಗ್ ಪೂಲ್ ಮಾಡಿಬಿಟ್ಟಿದ್ದಾರೆ ರಾಜಕಾರಣಿಗಳು ಅನ್ನೋ ಆರೋಪ. ಬ್ರೇಕಿಂಗ್ ನ್ಯೂಸ್. ಮಾತೆತ್ತಿದ್ರೆ ಸ್ಮಾರ್ಟ್ ಸಿಟಿ ಅಂತಾರೆ, ಯಾವ ಸ್ಮಾರ್ಟ್ ಸಿಟಿ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಜನಪ್ರತಿನಿಧಿಗಳಿಂದ ಕೋಟಿ ಕೋಟಿ ಲೂಟಿ ಆಗ್ತಿದೆ ಅನ್ನೋ ಆರೋಪ. ಕಳೆದ 6 ವರ್ಷಗಳಿಂದ ಖರ್ಚು ಮಾಡಿದ ಹಣ ಎಲ್ಲಿ ಹೋಯ್ತು ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಮಾತೆತ್ತಿದ್ರೆ 1000 ಕೋಟಿ ಮಾತಾಡ್ತಾರೆ, ಆದರೆ ಖರ್ಚು ಮಾಡಿರೋ ಹಣ ಎಲ್ಲಿ ಹೋಯ್ತು? ಪ್ರತಿ ಸರಿ ಮಳೆ ಬಂದರೂ ಇದೇ ರೌಂಡ್ಸ್ ಮಾಡ್ತಾರೆ. ಯಾವ ಮುಖ್ಯಮಂತ್ರಿಗಳು ಬಂದರೂ ರೌಂಡ್ಸ್ ನಡೆಯೋದೆ. ಆದರೆ ಕೆಲಸ ಮಾತ್ರ, ಜನ ಕಷ್ಟಪಡೋದು ಮಾತ್ರ ಯಾವುದು ತಪ್ಪಲ್ಲ. ಜನ ಆರೋಪ, ಜನರ ಹಣವನ್ನು ನಿಂಗಿ ನೂರು ಕುಡಿದ್ರ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಅನ್ನೋ ಅನುಮಾನ ಕಾಡ್ತಿದೆ. ರಾಜಕಾರಣಿಗಳು ಅಧಿಕಾರ ಪಾಲಿಗೆ ಕಾಮಧೇನು ಆಗ್ಬಿಡಿದೆ. ಬಿಬಿಎಂಪಿ ಅಭಿವೃದ್ಧಿ ಕೆಲಸಗಳು, ಈ ಕೆಲಸಕ್ಕಿಂತ ಇಲ್ಲಿ ಬಿಲ್ ಪಾಸ್ ಆಗೋದೆ ದೊಡ್ಡ ಹೆಚ್ಚು. ಸರ್ಕಾರ ಕೊಟ್ಟ ಅನುದಾನ ಎಲ್ಲ ಹಾಗಾದ್ರೆ ಎಲ್ಲೋಯ್ತು? ಇದು ಜನರ ಪ್ರಶ್ನೆ, ಉತ್ತರ ಕೊಡಬೇಕಾಗಿರೋ ಜನಪ್ರತಿನಿಧಿಗಳು. ವರ್ಷ ವರ್ಷವೂ ಹಣ ರಿಲೀಸ್ ಆಗುತ್ತೆ, ಹಾಗಾದ್ರೆ ಹಣ ಎಲ್ಲಿ ಹೋಯ್ತು? ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ಅಧಿಕಾರಿಗಳ ಜೇಬೇನಾದ್ರೂ ಸೇರ್ತಾ ಅದು ಅನುದಾನಗಳು? ಬರೀ ರೆಡಿಮೇಡ್ ಉತ್ತರ ಕೊಡ್ತಾರೆ ಯಾವಾಗಲೂ. ನಾನು ಅದನ್ನೇ ಹೇಳಿದ್ದು, ಪ್ರತಿ ವರ್ಷ ಹಿಂಗೆ ನಡೆಯುತ್ತೆ, ಪ್ರತಿ ವರ್ಷ ಅದೇ ಉತ್ತರ ಕೊಡ್ತಾರೆ, ಅದನ್ನು ಕೇಳಿಸ್ಕೊತೀವಿ. ಅದೇ ಆಗಿರೋ ಹಣೆ ಬರ. ಕೆಲಸ ಮಾಡಬೇಕು ಅಂತಾರೆ, ಆದರೆ ಕೆಲಸನೇ ಮಾಡಲ್ಲ. ಬರೀ ಪೊಳ್ಳು ಭರವಸೆ, ಪೊಳ್ಳು ಮಾತು, ಕಾರ್ಯರೂಪಕ್ಕೆ ಯಾವುದೂ ಕೂಡ ಬರಲ್ಲ. ಜನರ ಪ್ರಶ್ನೆಗಳು ಇವೆಲ್ಲವೂ ಕೂಡ, ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಕೊಡ್ತಾರ ಅನ್ನೋದು ಕಾಯ್ದು ಹೊಡ್ತಾ ಇದೆ. ಕೋಟಿ ಕೋಟಿ ಈಗ ನಿನ್ನೆ ಹೇಳಿದ್ರಲ್ಲ 1600 ಕೋಟಿ ಅಂದ್ರು, ಇದೇ ತರ ಪ್ರತಿ ವರ್ಷ ಅಷ್ಟೇ 1000 ಕೋಟಿಲೇ ಮಾತಾಡ್ತಾರೆ. ಯಾವ ಏರಿಯಾಗೆ ಬಂದ್ರು ಇದಾಯ್ತು ಹೇಳ್ಬಿಡ್ತೀನಿ, ಈಗ ಆಗ್ಬಿಡುತ್ತೆ, 3 ತಿಂಗಳು 4 ತಿಂಗಳು. ಈ ಭರವಸೆಯನ್ನು ಎಷ್ಟು ವರ್ಷ ಅಂತ ಕೊಡ್ತೀರಿ? ಉಸ್ತುವಾರಿಗಳು ಇದುವರೆಗೆ ಯಾರ್ಯಾರು ಏನೇನು ಮಾಡಿದ್ರು? ಕೆ ಜೆ ಜಾರ್ಜ್ ಉಸ್ತುವಾರಿ ಇದ್ರು, ಅವ್ರೇನು ಮಾಡಿದ್ರಿ? ಅದೇ ಪ್ರಶ್ನೆ ಇರುತ್ತೆ. ಅಂದ್ರೆ ಯಾವುದೇ ಸರ್ಕಾರ ಬರಲಿ, ಯಾರೇ ಉಸ್ತುವಾರಿಗಳು ಬರಲಿ, ಎಲ್ಲರಿಗೂ ಈ ಪ್ರಶ್ನೆ ಪ್ರತಿ ವರ್ಷವೂ ಕೂಡ. ಸೊ ಹಾಗಾಗಿ ಇನ್ಯಾರೋ ಬಂದು ಈ ಸರ್ಕಾರ ಅಂತ ನೈತಿಕತೆ ಯಾರಿಗೂ ಇಲ್ಲ. ಸಿಂಪಲ್. ಇನ್ನೊಂದು, ಈ ರಾಜಕಾಲುವೆ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅದಕ್ಕೆ ಅಡಚಣೆ ಮಾಡಿದ್ದಾರೆ, ಕಟ್ಕೊಂಡಿದ್ದಾರೆ, ಡೈವರ್ಟ್ ಮಾಡಿದ್ದಾರೆ, ಅವೆಲ್ಲವನ್ನು ತೆಗೆಸಿ ಮತ್ತೆ 800 ಕಿಲೋಮೀಟರ್ ರಾಜಕೀಯದಲ್ಲಿ 400 ಮಾತ್ರ ಆಗಿದೆ. ಇನ್ನು 400 ಕಾಮಗಾರಿ ಈಗ ನಾವು ತೆಗೆದುಕೊಳ್ತೇವೆ. ಆ ಪೂರ್ಣ ಆಗೋವರೆಗೂ ಅಟ್ಲೀಸ್ಟ್ ರಾಜಕಾಲುವೆ ಸಮಸ್ಯೆ ಬಗೆಹರಿಯೋದಿಲ್ಲ. ಅದಕ್ಕಾಗಿ ಅದನ್ನು ಈ ವರ್ಷ ತೆಗೆದುಕೊಳ್ತಾ ಇದ್ದೇವೆ. ಮತ್ತು ಸೆಕೆಂಡರಿ ಮತ್ತು ಟರ್ಸರಿ ಡೈನ್ ಈ ಕೂಡಲೇ ಪ್ರಾರಂಭ ಮಾಡ್ತೇವೆ. ಬರುವಂತಹ ದಿನಗಳಲ್ಲಿ ಇದೇನು ಈ ತರ ಆಗ್ತಾ ಇದೆ, ಲೋ ಲೈಂಗ್ ಇದೆ, ಎಲ್ಲೆಲ್ಲಿ ಬಾಟಲ್ ನೆಕ್ ಇದೆ ಅಲ್ಲಿ ಪ್ರಥಮ ಪ್ರಶ್ನೆ ಕಾಮಗಾರಿ ಮಾಡ್ತೀವಿ. ಇಂಜಿನಿಯರ್ಸ್ಗೆ ನಾನು ಆದೇಶ ಕೊಟ್ಟಿದ್ದೇನೆ, ಎರಡು ವೆಂಟ್ ಆಗ್ಬೇಕು. ಒಂದ್ ನಿಮಿಷ ಕೇಳ್ತೀನಿ. ವೆಂಟ್ ಇದ್ದು ಮುಂದಿನ ವಾರ ಟೆಂಡರ್ ಕರೀತಾ ಇದ್ದೇವೆ. ಸುಮಾರು 42 ಕೋಟಿ ರೂಪಾಯಿ ರೈಲ್ವೆದ್ರು ಒಪ್ಪಿಗೆ ಕೊಟ್ಟಿದ್ದಾರೆ.
ಅದು ಒಂದು 5-6 ತಿಂಗಳಲ್ಲಿ ಆದ್ರೆ ಇದು ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಈ ಅರ್ಕಾವತಿ ಲೇಔಟ್ ನಿಂದ ಹೋಗುವಂತದಕ್ಕೆ ಇನ್ನೊಂದು ವೆಂಟ್ ಮಾಡಬೇಕು ಅಂದಿದ್ದಾರೆ. ಅದು ಕೂಡ ರೈಲ್ವೆ ಕರೆಸ್ಪಾಂಡೆನ್ಸ್ ಆಗಿದೆ, ಅದನ್ನು ಕೂಡ ಮಾಡ್ತೀವಿ. ಎರಡನ್ನು ಕೂಡ ಇನ್ನು 6 ತಿಂಗಳಲ್ಲಿ ಮುಗಿಸ್ತೀವಿ. ಇನ್ನು 6 ತಿಂಗಳು ಡೆಡ್ ಲೈನ್ ತರ ಮಾತಾಡ್ತಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಮಾಡಿದಿ ನಾನು ಅಂತ ಕಾಲ ಎತ್ತಿದ್ರೆ ಅವಾಗ ನಾವು ಶಭಾಷ್ ಅಂತೀವಿ. 353 ಕಿಲೋಮೀಟರ್ ರಾಜಕಾಲುವೆ ಅಭಿವೃದ್ಧಿ ಇನ್ನೂ ಆಗೇ ಇಲ್ಲ. 353 ಒಂದಷ್ಟು ಫಾಸ್ಟ್ ವಿಷಯಗಳು ತೋರಿಸ್ತಾ ಇದೀವಿ, ನೋಡ್ಕೋತಾ ಇರ್ತೀರಾ ನೀವು. 2006 2021 ರಾಜಕಾಲುವೆ ಅಭಿವೃದ್ಧಿಗೆ 6 ವರ್ಷದಲ್ಲಿ 3800 ಕೋಟಿ ಬಾಬಾ ಬಳಸಿದ ಅನುದಾನ 1058 ಕೋಟಿ. ಒಟ್ಟು ರಾಜಕಾಲುವೆ ಒತ್ತುವರಿ 2626 ಕೇಸ್. ಇದುವರೆಗೆ ತೆರವು ಪ್ರಕರಣ 1912 ಕೇಸು. ಕೇಸ್ ಇದೆ, ಒತ್ತುವರಿ ಆಗಿದೆ, ಈ ಕಡೆ ಹಣ ಬಿಡುಗಡೆ ಆಗಿದೆ, ಅದಕ್ಕೊಂದಷ್ಟು ಬಳಸಿದ್ದಾರೆ, ಬಳಸಿದ್ದೆಲ್ಲೋಯ್ತು, ಬಿಡುಗಡೆ ಆಗಿದ್ದೆಲ್ಲೋಯ್ತು, ಬಿಲ್ ಮಾತ್ರ ಪುಚುಕ್ತ ಆಗಿದೆ ಅದೆಲ್ಲೋಯ್ತು, ಕೆಲಸ ಎಲ್ಲಾಗಿದೆ, ಯಾವ ವರ್ಷ ಎಷ್ಟೆಷ್ಟು ಅನುದಾನ ನೋಡ್ರಪ್ಪ. ಇದು ಪಕ್ಕ ಲಿಸ್ಟು 2016 800 ಕೋಟಿ 300 ಕೋಟಿ 2018 ಓ ಕರೋನಾ ಟೈಮು ಅನುದಾನ ಇಲ್ಲವೇ ಇಲ್ಲ, ಮುಗಿತಲ್ಲ ಕತೆ. ಇನ್ನು 2018 ಇಲ್ಲ, 2020 2021 1061 ಕೋಟಿ 1600 ಕೋಟಿ ಈಗ. ಇದಿಷ್ಟು ಅನುದಾನವನ್ನು ಕೊಟ್ಟಿರೋದು. ಎಷ್ಟು ಬಳಸಿದಾರೋ, ಬಳಸಿಲ್ವೋ, ಬಳಸಿದ್ದೆಲ್ಲ ಎಲ್ಲೋಯ್ತೋ, ಒಟ್ಟಲ್ಲಿ ಕೋಟಿ ಕೋಟಿ ಅಂತೂ ಅನುದಾನ ಲೂಟಿ ಆಗ್ತಾ ಇದೆ. ತಡೆಗೋಡೆ ನಿರ್ಮಾಣ ಅಂದ್ರೆ ತಡೆಗೋಡೆ ಕಾಣಿಸ್ತಿಲ್ಲ, ಹೇಳ್ತಿರೋದೆಲ್ಲ ಕೇಳ್ತಾನೆ ಇಲ್ಲ. ನ್ಯೂ ಸೆಟ್ಟಿಂಗ್ ಕನ್ನಡದ ಪ್ರಶ್ನೆಗಳಿವು. ಹೂಳೆತ್ತಿ ಅಭಿವೃದ್ಧಿ ಮಾಡಿರುವಂಥ ರಾಜಕಾಲುವೆ ಎಲ್ಲಿದೆ? ಒತ್ತುವರಿ ತೆರವಿನ ಬಗ್ಗೆ ಸರ್ಕಾರ ಅಧಿಕಾರಿಗಳು ಏನೇನು ಮಾಡಿದ್ರು ಅದಕ್ಕೆ ಯಾವುದಕ್ಕೂ ಉತ್ತರನೇ ಇಲ್ಲ. ಮಳೆಗಾಲದಲ್ಲಿ ಬಿಟ್ಟು ಈ ಸಮಸ್ಯೆ ಬೇರೆ ಟೈಮ್ನಲ್ಲಿ ಯಾಕೆ ನಿಮ್ಗೆ ಕಾಣಿಸಲ್ವಾ? ಯುದ್ಧ ಕಾಲದಲ್ಲಿ ಯಾಕೆ ಶಸ್ತ್ರಾಭ್ಯಾಸ ಮಾಡ್ತೀರಾ? ಕೋಟಿ ಕೋಟಿ ಅನುದಾನ ಕೊಟ್ಟರೆ ಎಲ್ಲೋಯ್ತು? ಇದು ಕೇಳಿದ್ರಪ್ಪ ನ್ಯೂ ಸೆಟ್ಟಿಂಗ್ ಅವರು, ನಾನು ಕೊಡ್ತಾ ಇದ್ದೀನಿ, ಇದನ್ನ ಕೊಟ್ಟುಬಿಡ್ಲಿ, ಸೂಪರ್ ಅಂತೀವಿ ನಾವು ಆ ಮುಖ್ಯಮಂತ್ರಿನ. ನನ್ನ ಸಹೋದ್ಯೋಗಿ ಶರಣ ಹಂಪಿ ಲೈವ್ ಜಾಯ್ನ್ ಆಗ್ತಿದ್ದಾರೆ, ಲೆಟ್ಸ್ ಗೋ ಲೈವ್. ಗುಡ್ ಮಾರ್ನಿಂಗ್ ಶರಣ ಹಂಪಿ. ನ್ಯೂ ಸೆಟ್ಟಿಂಗ್ ಕನ್ನಡ ಇದನ್ನೆಲ್ಲ ನೋಡಿ ಪ್ರಶ್ನೆಗಳಂತೂ ಕೊಟ್ಟಿದ್ದೀವಿ ನಾವು, ಉತ್ತರ ಬರಬೇಕು ಅಷ್ಟೇ. ಪ್ರತಿ ವರ್ಷನೂ ನ್ಯೂಸ್ ಏನೋ ಸ್ಟುಡಿಯೋಲ್ಲಿ ನಿಂತು ನಾನು ಇದೇ ಮಾತಾಡ್ತೀನಿ, ಆನ್ ಗ್ರೌಂಡಲ್ಲಿ ನಿಂತು ಇದೇ ಪ್ರಶ್ನೆ ನೀವು ರೈಸ್ ಮಾಡ್ತೀರಾ. ಗೌರ್ಮೆಂಟ್ನವ್ರು ಇದೇ ಕತೆ ಮಾಡ್ತಾರೆ, ಜನ ಇದೇ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ಪೊಲೀಸ್ ಸ್ಟಾಪ್ ಹಾಕೋರು ಯಾರೂ ಇಲ್ವಾ? ಗುಡ್ ಮಾರ್ನಿಂಗ್ ಹರೀಶ್. ನಿಜವಾಗ್ಲೂ ಕೂಡ ಈ ಪ್ರಶ್ನೆಯನ್ನು ಪ್ರತಿ ವರ್ಷನೂ ಕೂಡ ಸರ್ಕಾರಕ್ಕೆ BBMPಗೆ ಎಸ್ಪೆಷಲಿ BBMP ಕಮಿಷನರ್ಗೆ ನ್ಯೂಸ್ 18 ಕನ್ನಡ ಪ್ರಶ್ನೆ ಮಾಡ್ತಾನೆ ಇದೆ. ಆದರೆ ಕಮಿಷನರ್ ಅವರು ಬಂದು ಹೋಗ್ತಾ ಇದ್ದಾರೆ ಹೊರತು ಹೊಸ ಕಮಿಷನರ್ ಬರ್ತಾರೆ, ಆದರೆ ಯಾರೂ ಕೂಡ ಸಮರ್ಪಕವಾದಂಥ ವಾಸ್ತವ ಉತ್ತರವನ್ನು ಕೊಡ್ತಾ ಇಲ್ಲ. ಕಳೆದ 6 ವರ್ಷದಲ್ಲಿ ಒಂದಲ್ಲ ಎರಡಲ್ಲ, ಕಳೆದ 6 ವರ್ಷದಲ್ಲಿ 300 ಹೆಚ್ಚು ಅಂದರೆ 3800 ಕೋಟಿ ಖರ್ಚು ಮಾಡಿದ್ದಾರೆ ರಾಜಕಾಲುವೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ. ಆದರೆ ರಾಜಕಾಲುವೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗ್ರೌಂಡ್ ರಿಪೋರ್ಟ್ ನ್ಯೂಸ್ 18 ಕನ್ನಡ ಪ್ರತಿ ಸರಿನೂ ಕೂಡ ತೋರ್ತಾ ಇದೆ. ಈಗಲೂ ಕೂಡ ತೋರ್ತಾ ಇದ್ದೀವಿ, ತಡೆಗೋಡೆ ಮಾಡ್ತೀವಿ ಅಂತಾರೆ. ತಡೆಗೋಡೆಗಳು ಯಾವ ಲೆವೆಲ್ಗೆ ಇದ್ದಾವೆ ಅಂತೇಳಿ ಈಗಲೂ ಕೂಡ ಗಿಡಗಂಟೆಗಳೆಲ್ಲವೂ ಕೂಡ ಅಕ್ಕಪಕ್ಕದಲ್ಲಿರೋದು, ಸರಿಯಾಗಿ ಸಮರ್ಪಕವಾಗಿ ಕಾಮಗಾರಿನೂ ಕೂಡ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ 843 ಈ ರೀತಿಯಾಗಿ ಪ್ರಥಮ ಹಂತದ ರಾಜಕಾಲುವೆ ಮತ್ತು ದ್ವಿತೀಯ ಹಂತದ ರಾಜಕಾಲುವೆ ಅಂತೇಳಿ ಎರಡು ಇರೋದು. ಈ ಎರಡು ಕಾಲುವೆಗಳಿಗೆ ಒಟ್ಟು 843 ಕಿಲೋಮೀಟರಲ್ಲಿ 480 ಹೆಚ್ಚು ಕಿಲೋಮೀಟರ್ನ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನೂ 300 ಹೆಚ್ಚು ಕಿಲೋಮೀಟರ್ ಅಭಿವೃದ್ಧಿನೇ ಮಾಡಿಲ್ಲ. ಕಳೆದ 16 ವರ್ಷಗಳಿಂದ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ ಪ್ರತಿ ವರ್ಷನೂ ಕೂಡ 600-800 ಕೋಟಿಯಷ್ಟು ಅನುದಾನ ಬಿಡುಗಡೆ ಆಗಿದೆ, ಅದನ್ನು ಬಳಕೆನೂ ಕೂಡ ಮಾಡಿಕೊಂಡಿದ್ದಾರೆ. ಅದೆಲ್ಲ ಎಲ್ಲೋಯ್ತು? ನಿಜವಾಗ್ಲೂ ಕೂಡ ಅಭಿವೃದ್ಧಿ ಆಗಿದೆಯಾ ಅಂಥೇಳಿ ನೋಡ್ತಾ ಹೋದರೆ ಅವರು ರೀತಿಯಾಗಿದೆ ಅನ್ನೋದು ವಾಸ್ತವವಾಗಿ ನೋಡಿದ್ರೆ ನಿಜವಾಗ್ಲೂ ಕೂಡ ಎಲ್ಲದೂ ರಾಜಕಾಲುವೆಯಲ್ಲಿ ಪ್ರತಿ ವರ ಕೋಟಿ ಕೋಟಿ ಹಣ ಏನಿದೆ ಎಲ್ಲದೂ ಕೂಡ ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನುವಂಥ ಆರೋಪ ಮಾಡಿ ನೀವು ಮಳೆಗಾಲ ಬರುವ ಸಂದರ್ಭದಲ್ಲಿ ಮಾತ್ರ ನೀವು ಕಾಮಗಾರಿ ಮಾಡ್ತಿರೋ ಅಥವಾ ಮೊದಲೆಲ್ಲ ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮುಖ್ಯಮಂತ್ರಿಗಳು BBMPಯ ಅಧಿಕಾರಿಗಳಿಗೆ, ಇಂಜಿನಿಯರ್ಗೆ ಮತ್ತು ಕಮಿಷನರ್ಗಳು ಕೂಡ ಪ್ರಶ್ನೆ ಮಾಡಿದ್ದಾರೆ. ಸರ್, ನಾವು ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ ಹೊರತು ವಾಸ್ತವವಾಗಿ ನೋಡ್ತಾ ಹೋದರೆ ಚಿತ್ರಣ ಇಲ್ಲವೇ ಇಲ್ಲ. ಈ ವರ್ಷನೂ ಕೂಡ 1600 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮುಂದಿನ ವರ್ಷಕ್ಕೆ ಯಾವುದೇ ರೀತಿಯಾದಂಥ ಈ ತೊಂದರೆಗಳು ಆಗಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ವಸ್ತುಸ್ಥಿತಿನೇ ಭಾಳ ವಿಭಿನ್ನವಾಗಿದೆ. BBMPಯಲ್ಲಿ ಏನು ಪ್ರತಿ ವರ್ಷ ಡ್ರಾ ಮಾಡ್ಕೊಳ್ತಾರೆ, ಅನುದಾನ ಬಿಡುಗಡೆ ಆಗುತ್ತೆ 1000 ಕೋಟಿ, ಅದೆಲ್ಲದೂ ಕೂಡ ರಾಜಕಾಲುವೆಯಲ್ಲಿ ಹೇಗೆ ನೀರು ಹರಿತದೆ, ಚರಂಡಿ ನೀರು ಹರಿತದೆ, ಮೋರೆ ನೀರು ಹರಿತದೆ, ಅದೇ ರೀತಿಯಾಗಿ ಹಣನೂ ಕೂಡ ಅಧಿಕಾರಿಗಳ ಮತ್ತು ಗುತ್ತಿಗೆದಾರರಿಗೆ ಹೋಗುತ್ತೆ ಅನ್ನುವಂಥ ಗಂಭೀರ ಆರೋಪ ಇದೆ. ಈ ಬಗ್ಗೆ ಇಲ್ಲಿ ಜನರು ಪ್ರತಿನಿತ್ಯನೂ ಕೂಡ ಬಹಳ ಕಷ್ಟ ಪಡಬೇಕಾದಂಥ ಪರಿಸ್ಥಿತಿ ಇದೆ. ವೃಷಭಾವತಿ ನದಿ ಕರೋನಾ ಸಂದರ್ಭದಲ್ಲಿ ಎಷ್ಟು ಸ್ವಚ್ಛವಾಗಿ ಹರಿತಾ ಇತ್ತು,
ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಕೊಳೆತು ನಾರ್ತಾ ಇದೆ. ಅಲ್ಲಿ ಕೆಂಗೋರಿ ಮೋರಿಗೆ ಹೋದರೆ ನೀವು ನಿಜವಾಗ್ಲೂ ಕೂಡ ಪಕ್ಕದಲ್ಲಿ ನಿಲ್ಲಕ್ಕೂ ಕೂಡ ಆಗೋದಿಲ್ಲ. ರಾಜಕಾಲುವೆಗಳ ಅಭಿವೃದ್ಧಿ ಏನು ಮಾಡ್ತಾ ಇದ್ದಾರೆ, ಒಂದು ಸಣ್ಣ ಮಳೆ ಬಂತಂದರೆ ಎಲ್ಲದೂ ಕೂಡ ಬ್ಲಾಕ್ ಆಗಿ ರಾಜಕಾಲುವೆಯ ನೀರೆಲ್ಲದೂ ಕೂಡ ರಸ್ತೆಯ ಮೇಲೆ ಹರಿತದೆ, ನದಿಯಂತೆ ಹರಿಲುತ್ತೆ. ಇನ್ನು ಮನೆಗಳ ಒಳಗಡೆ ಕೆರೆಯ ರೀತಿಯಾದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಮುಂಗಾರು ಪೂರ್ವನೇ ಇದೇ ರೀತಿಯಾದಂಥ ಸಿಚುವೇಶನ್ ಇದ್ದರೆ ಇನ್ನು ಮುಂಗಾರು ಮಳೆಗೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಅನ್ನೋದನ್ನು, ವಸ್ತುಸ್ಥಿತಿ ರಾಜಕಾಲುವೆಗಳಲ್ಲಿ ಎಷ್ಟು ಅಕ್ರಮ ಆಗ್ತಾ ಇದೆ ಮತ್ತು ಯಾವ ರೀತಿಯಾಗಿ ಕಾಮಗಾರಿಗಳು ಸಮರ್ಪಕವಾಗಿ ಆಗಿಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. BBMP ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಶರಣ ಹಂಪಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಹಿಂದೆಂದು ಕಂಡರಿಯದ ಮಹಾಮಳೆ ಇದು. 6 ದಶಕಗಳ ಬಳಿಕ ಬೆಂಗಳೂರಲ್ಲಿ ಮಹಾವರುಣಾಘಾತ, ಕೆಲವೇ ದಿನಗಳಲ್ಲಿ ದಾಖಲಾಗುತ್ತಾ ಹೊಸ ಇತಿಹಾಸ ನೋಡಬೇಕು. ಬ್ರೇಕಿಂಗ್ ನ್ಯೂಸ್. ಮಿಲಿಮೀಟರ್ ಮಳೆಯಾದರೆ 60 ವರ್ಷಗಳ ದಾಖಲೆಗೆ ತೆರೆಬೀಳುತ್ತೆ. 1959 ಮೇ ತಿಂಗಳಲ್ಲಿ ಸುರಿದಿತ್ತು 287.1 ಮಿಲಿಮೀಟರ್ ಮಳೆ. ಸದ್ಯ ಬೆಂಗಳೂರಲ್ಲಿ May 18 ತನಕ 254 ಮಿಲಿಮೀಟರ್ ಆಗಿದೆ. ಇನ್ನು 33 ಮಿಲಿಮೀಟರ್ ಬೇಕು ಅಷ್ಟಾದರೆ 60 ವರ್ಷದ ದಾಖಲೆ ಸರಿಗಟ್ಟೋದಕ್ಕೆ ಮತ್ತು ಮೀರಿಸೋದಕ್ಕೆ. ಕೆಲವೇ ದಿನಗಳಲ್ಲಿ ಇದೇ ಥರ ಮುಂದುವರೆದ್ರೆ 100% 60 ವರ್ಷದ ದಾಖಲೆಗೆ ಮೀರಿಬಿಡುತ್ತಿದ್ದು ತನ್ನದೇ ದಾಖಲೆ ಬ್ರೇಕ್ ಬೆಂಗಳೂರಲ್ಲಿ. ನೋಡಿ ಹೆಂಗೆಂಗಿದೆ ಆವಾಗಿಂದ ಇವಾಗಿನ ತನಕ ಏನೇನಾಯಿತು ಅಂತ. 60 ವರ್ಷದ ದಾಖಲೆ, ಇನ್ನು 33 ಮಿಲಿಮೀಟರ್ ಮಳೆ ಬಾಕಿ ಇದೆ. May 17, 1909 159 ಮಿಲಿಮೀಟರ್ ಮಳೆ ಆಗಿತ್ತು. 2022 114 ಮಿಲಿಮೀಟರ್ ಮಳೆ. ಇನ್ನು ಬೆಂಗಳೂರು ಬೇರೆ ಬೇರೆ ಏರಿಯಾಗಳಲ್ಲಿ ಒಂದಷ್ಟು ತೋರಿಸ್ತಾ ಇದ್ದೀವಿ. HAL KAL ಏರ್ಪೋರ್ಟ್ ಹತ್ರ ಮಾರ್ಚ್ನಿಂದ ಮೇ ತನಕ ಈ ಮಹಾಮಳೆ ಆಗಿರೋದು. ಬೆಂಗಳೂರು ಸಿಟಿ 405, HAL 377, KAL 325. ಇನ್ನು 33 ಮಿಲಿಮೀಟರ್ ಮಾತ್ರ ಬಾಕಿ ಇದೆ. 60 ವರ್ಷ ಹಿಂದೆ ಬಿದ್ದಿದ್ದ ಆ ಮಳೆ ಅದನ್ನು ಸರಿಗಟ್ಟೋದಕ್ಕೆ ಇನ್ನು 33 ಮಿಲಿಮೀಟರ್ ಮಳೆ ಮಾತ್ರ ಬಾಕಿ. ಇದೇ ಥರ ಮುಂದುವರೆದ್ರೆ ಇನ್ನೊಂದು 2 ವಾರ ಅಲ್ಲಿಗೆ ಆ ರೆಕಾರ್ಡ್ ಬ್ರೇಕ್ ಬೆಂಗಳೂರು ಸಿಟಿಲಿ. 6 ದಶಕದ ಮಹಾಮಳೆ, ಒನ್ಸ್ ಅಗೇನ್ ರೆಕಾರ್ಡ್ ಬ್ರೇಕಿಂಗ್. 2022 ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ವೆಲ್ಕಮ್ ಬ್ಯಾಕ್. ಈ ಸಮಾಚಾರ, ಈ ವಿಷಯ ಹೇಳೋಕೆ ಕನ್ನಡಿಗರಾಗಿ ನನಗಂತೂ ಬಹಳ ಹೆಮ್ಮೆ ಅನಿಸುತ್ತೆ. ಏಕೆಂದರೆ ಕೆನಡಾದಲ್ಲಿ ಮುಳುಗಿದ್ದು ಕನ್ನಡ ಡಿಂಡಿಮ ಅಂತ, ದೇಶದ ಆಚೆಗೂ ಕೂಡ ಮುಳುಗ್ತು ಈ ಕನ್ನಡ ಡಿಂಡಿಮ. ಕೆನಡಾ ಸಂಸತ್ನಲ್ಲಿ ಕನ್ನಡದಲ್ಲೇ ಭಾಷಣ ಮಾಡಿದ್ರು, ಕನ್ನಡಿಗನ ಭಾಷಾ ಪ್ರೇಮಕ್ಕೆ ಬಹುಪರಾಕಂದ್ರು. ಬ್ರೇಕಿಂಗ್ ನ್ಯೂಸ್. ಕೆನಡಾದಲ್ಲಿ ಸಂಸದರಾಗಿದ್ದಾರೆ ಕನ್ನಡಿಗ, ತುಮಕೂರಿನ ಶಿರಾಮೂಲದ ಚಂದ್ರ ಆರ್ಯ ಅಂತ ಹೆಸರು. ಕೆನಡಾ ಸಂಸತ್ನಲ್ಲಿ ಮಾತೃಭಾಷೆಯಲ್ಲೇ ಮಾತಾಡಿದ್ರು. ಕನ್ನಡದಲ್ಲಿ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಂಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕುವೆಂಪು ಅವರು ಬರೆದಿರುವ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಹಾಡಿನ ಸಾಲುಗಳನ್ನು ಪ್ರಸ್ತಾಪ ಮಾಡಿದ್ರು ಚಂದ್ರ ಆರ್ಯ ಅವರು. ಅವರ ಮಾತೃಭಾಷಾ ಪ್ರೀತಿಗೆ ಕನ್ನಡಿಗರೆಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ರು, ಕೆನಡಾ ಸಂಸತ್ನಲ್ಲೂ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ರು, ಚಂದ್ರ ಆರ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ಅದೇ ಸಂಸತ್ನಲ್ಲೇ. ಕನ್ನಡಿಗನ ಭಾಷಾ ಪ್ರೇಮಕ್ಕೆ ಕನ್ನಡಿಗರೆಲ್ಲರೂ ಕೂಡ ಜಗತ್ತಿನಾದ್ಯಂತ ಬಹುಪರಾಕಂತಿದ್ದಾರೆ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018 ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರು ಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಅದನ್ನು ಕೇಳಿಸ್ಕೊಳ್ಳೋಕೆ ಒಂದು ಬಹಳ ಖುಷಿ ಅನಿಸುತ್ತೆ.
ಕನ್ನಡಿಗನ ಭಾಷಣ. ಇದನ್ನ ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತಿದ್ದೀವಿ ಅಂದರೆ ಒಂದು ಸ್ವಲ್ಪ ನೋಡಿ ನಮ್ಮವರು ಕಲ್ತ್ಕೊಳ್ಳಿ ಅಂತ. ಈ ಥರದ್ದೆಲ್ಲ ಒಂದಷ್ಟು ಇಲ್ಲೊಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕ್ಕೂ ನಮ್ಮ ಭಾಷೆ ಅದಕ್ಕೆ ಅಧಿಕಾರ ಇಲ್ಲ ಅಂಥ ಪರಿಸ್ಥಿತಿ ನಮ್ಮ ಕಡೆ. ಹಾಗಾಗಿ ಆ ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ ಕನ್ನಡಿಗನೊಬ್ಬ ಅಲ್ಲಿ ನಿಂತು ಮಾತಾಡಿದ್ರಲ್ಲ ಇವತ್ತು, ಸೊ ಹಾಗಾಗಿ ಅದು ಬಹಳ ಪ್ರೇಮ ಅನಿಸಿದೆ. ಸಾಗರದಾಚೆಗೂ ಕನ್ನಡ ಡಿಂಡಿಮ ಮೊಳಗ್ತು, ಕವಿ ಸಾಲು ಸಾರ್ಥಕತೆ ಕಾಣಿಸ್ತು ಅನಿಸ್ತಾರೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಬುಕ್ಸಿಗೆ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.